ಬೆಚ್ಚಿದಳು ಸ್ಮೃತಿ ಪಥವು ತಪ್ಪುತ ಎಚ್ಚರಿತು ಅಚ್ಚರಿಯೊಳು ಕೆಚ್ಚೆದೆಯೊಳು ಯಮನನ್ನು ನುಡಿಸಿದಳು ಮೆಚ್ಚು ಮನದಿ ಶ್ರೀಯುತನೆ ನೀನಾರು ಕುಳ್ಳಿರು ಶ್ರೀಯುತನೆ ನೀನಾರು ಕುಳ್ಳಿರು ಮಾಯಕನು ನರನಾಗಸುರನು ಮಾಯಕನು ನರನಾಗಸುರನು ಶ್ರೇಯ ಶ್ರೇಯ ನನ ಸ್ವಸೆಯು ಹಯ ಪತಿ ಕಾಯ ಜಳು ವಂದಿಸುವೆನು ಶ್ರೇಯ ಸೇನನ ಸೊಸೆಯು ಹಯ ಪತಿ ಕಾಯ ಜಳು ವಂದಿಸುವೆನು ಇದೇನನ್ನು ಕಾಣ್ತಾ ಇದ್ದೇನೆ ಯಾರಿಗೂ ಒಮ್ಮೆ ಭಯ ಆಗಲೇಬೇಕು ನನ್ನ ಇದೇ ನಡುಗಿತು ಭೀತಿಗೊಳಗಾದೆ ಆದರೆ ಮತ್ತೆ ಧೈರ್ಯವನ್ನು ತಂದುಕೊಂಡೆ ಶ್ರೀಯುತನೇ ನೀನು ಯಾರು ನನಗೆ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಇಲ್ಲಿ ಯಾಕಾಗಿ ಬಂದಿದ್ದೀಯೋ ತಿಳಿದಿಲ್ಲ ಆದ್ದರಿಂದ ವಿಚಾರಿಸುತ್ತಾ ಇದ್ದೇನೆ ನೀನು ಯಾರು ಸುರನೋ ನರನೋ ದೈತ್ಯನೋ ತಿಳಿಯದು ವಿಷಯವನ್ನ ಹೇಳಿದರೆ ಕೇಳಬೇಕೆಂಬ ಆಸೆ ಭೀಮಸೇನನ ಸೊಸೆ ಅಶ್ವಪತಿಯ ಮಗಳು ನಮಸ್ಕರಿಸುತ್ತಾ ಇದ್ದಾಳೆ ಕುಳಿತುಕೊಳ್ಳುವುದಲ್ಲ ನಾನು ಯಾರು ಅಂತ ಹೇಳ್ತೇನೆ ಕೇಳು ದೇವಿ ಕೇಳ್ನಾಲ್ಕಂಗ ದೇವಿ ಕೇಳ್ನಾಲ್ಕಂಗವಾಗಿ ಜೀವ ಜಯಕಾಂ ಶಿಕ್ಷೆ ಗೈವವ ಜೀವ ಜಯಕಾಂ ಶಿಕ್ಷೆ ಗೈವವ ಕೋವಿದಳೆ ಯಮ ಧರ್ಮ ಕೋವಿದಳೆ ಯಮ ಧರ್ಮ ದಿಗದಿಪ ಜೀವ ವೈಯಲು ಬಂದೆನು ದೇವಿ ಪತಿವ್ರತ ಶಿರೋಮಣಿ ಇಲ್ಲದೆ ಇದ್ರೆ ಈ ತಾಣಕ್ಕೆ ಬಂದಾಗ ನಾನು ಭಯಪಡುವಂತಾಗುತ್ತಾ ಇತ್ತು ಮಾತ್ರ ಅಲ್ಲ ನಾನು ನಿನ್ನ ಕಣ್ಣಿಗೆ ಗೋಚರವಾಗುವುದಕ್ಕೆ ಸಾಧ್ಯವಿತ್ತು ಆದ್ದರಿಂದ ಯಾರು ಇಲ್ಲಿಯವರೆಗೆ ಕಾಣದೇ ಇರುವಂತ ಯಾರು ತಡೆದು ಕೇಳದೇ ಇರುವಂತ ಕಾರ್ಯ ನಿನ್ನಿಂದ ನಡೆದಿದೆ ಪತಿವ್ರತ ಶಿರೋಮಣಿ ಸಾಧ್ಯವೇ ಹಾಗಾಗಿ ನಿನ್ನ ಪ್ರಶ್ನೆಗೆ ಉತ್ತರಿಸುತ್ತಾ ಇದ್ದೇನೆ ಅಂಡಜ ಪಿಂಡಜ ಉದ್ವಿಜ ಸ್ವೇದಜ ಎನ್ನುವಂತ ನಾಲ್ಕು ಬಗೆಯ ಸೃಷ್ಟಿಯಲ್ಲಿ ಚರಾಚರ ಜೀವಿಗಳು ಯಾರೇ ಹುಟ್ಟಲಿ ಹುಟ್ಟಿದವರಿಗೆ ಸಾವು ಕಟ್ಟಿಟ್ಟ ಬುತ್ತಿ ಆ ಸಂದರ್ಭದಲ್ಲಿ ಇದು ಯಮ ಪಾಶ ಸತ್ತಾಗ ಅವರ ಕೊರಳಿಗೆ ಬೀಳಲೇಬೇಕು ಯಮಲೋಕಕ್ಕೆ ಹೋಗಿ ವಿಚಾರಣೆ ಆಗಲೇಬೇಕು ನಿನ್ನ ಪತಿ ಈತ ಸತ್ತಿದ್ದಾನೆ ಇವನ ಆತ್ಮವನ್ನು ಎಳೆದುಕೊಂಡು ಹೋಗುವುದಕ್ಕೆ ಬಂದಂತಹ ನನ್ನ ಕಿಂಕರರು ಸೋತಿದ್ದಾರೆ ಹಾಗಾಗಿ ನಾನೇ ಇಳಿದು ಬಂದಿದ್ದೇನೆ ಸರಿ ಅತ್ತ ಸರಿ ಇವನ ಕೊರಳಿಗೆ ಪಾಶ ಮರ್ತ್ಯದಲ್ಲೇ ಮಿಂಚಿ ಹೋದಿನ್ನೋ
ರಾಜ. ನಿನ್ನ ಪತಿಯ ಜೀವಾತ್ಮಕ್ಕೆ ಯಮ ಪಾಶವನ್ನು ತೊಡಿಸಿ ರಭಸದಿಂದ ಧಾವಿಸುತ್ತಿರುವಂತಹ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆ ನನ್ನನ್ನೇ ಯಾವುದೋ ಒಂದು ಪಾಶ ಎಳೆಯುತ್ತಾ ಇದೆಯೋ ಅಂತ ಭಾಸವಾಗಿ ತಿರುಗಿ ನೋಡಿದ್ರೆ ನನ್ನೊಟ್ಟಿಗೆ ನೀನು ಬರ್ತಾ ಇದ್ದೀಯ. ಏನೇ ಸಾವಿತ್ರಿ ಇದು? ಪತಿವ್ರತ ಶಿರೋಮಣಿಯಾದಂತಹ ನಿನಗೆ ಈ ಪ್ರಪಂಚದ ನೀತಿ ನಿಯಮಗಳು ಚೆನ್ನಾಗಿ ತಿಳಿದಿರಲೇಬೇಕಲ್ಲ. ಮೃತ್ಯು ಲೋಕದ ಎಲ್ಲ ಮೀರುತ್ತಾ ಇದೆ, ಇನ್ನು ನೀನೇ ಮುಂದೆ ಬರುವಂತಿಲ್ಲ. ಆದರೂ ನನ್ನನ್ನೇ ಅನುಸರಿಸಿಕೊಂಡು ಬರ್ತಾ ಇದೆಯಲ್ಲ, ಇದು ಒಳ್ಳೆಯ ಲಕ್ಷಣ ಅಲ್ಲ. ಬರುವುದು ಶಿಷ್ಟಾಚಾರವೂ ಅಲ್ಲ. ಹಿಂದಕ್ಕೆ ಹೋಗುವುದೆಲ್ಲಿಗೆ ಪತಿ ಬಿಟ್ಟು ಹೋಗುವುದೆಲ್ಲಿಗೆ ಪತಿ ಬಿಟ್ಟು ಓಗರವೆಲ್ಲಿಗುದು ದಿನ ಸುತ ನಿನ್ನಗಲಿಗೌ ಬಾಗುವೆ ಜೊತೆಯೊಳಗೊಯ್ಯುತ್ತಾಗ ಬಾಗುವೆ ಜೊತೆಯೊಳಗೊಯ್ಯುತ್ತ ಯೋಗೇಶ್ವರ ಬಿನದ ಧೂಳು ಪೊರೆ ತವ ದುಗಿತೆಯೂ ಪೋಗುವುದೆಲ್ಲಿಗೆ ಪತಿ ಬಿಟ್ಟು ತೇಜಪುಂಜವಾದಂತಹ ಶರೀರವನ್ನ ಕಂಡಾಗ ಆಶ್ಚರ್ಯ ಆಯಿತು. ಈ ಆಕೃತಿಯನ್ನ ಕಂಡು ಒಮ್ಮೆ ಬೆದರಿದರು, ಆಮೇಲೆ ಧೈರ್ಯ ಬಂತು. ಇದಕ್ಕೆ ಕಾರಣ ಇಷ್ಟೇ, ನನ್ನ ಅಚಲವಾದಂತಹ ನಿರ್ಧಾರ ನಿಲುಮೆಯೇ ಇದಕ್ಕೆ ಕಾರಣವಾಗಿದೆ. ಧರ್ಮರಾಜನಾದಂತಹ ನೀನು ಧರ್ಮವನ್ನರಿತು ಶಿಕ್ಷೆಯನ್ನ ಕೊಡುವವ, ಯಾರು ಅಧರ್ಮಿಗಳಿದ್ದಾರೋ ಅವರನ್ನ ಶಿಕ್ಷಿಸುತ್ತೀಯ, ಯಾರು ಧರ್ಮಾತ್ಮರೋ ಅಂಥವರಿಗೆ ಕರುಣೆಯನ್ನ ತೋರಿಸುತ್ತೀಯ. ಈ ವಿಷಯವನ್ನು ನಾನು ಚೆನ್ನಾಗಿ ಬಲ್ಲವಳು. ಸಾವಿತ್ರಿ ಹಿಂತಿರುಗಿ ಹೋಗುವಂತೆ ಇದ್ರೆ ಸಾವಿತ್ರಿ ಎಲ್ಲಿಗೆ ಹೋಗಬೇಕು? ಕೈ ಹಿಡಿದ ಪತಿಯ ಜೊತೆಯಲ್ಲಿ ಸತಿ ಇರಬೇಕು ತಾನೆ. ಒಮ್ಮೆ ಈ ಆತ್ಮವನ್ನ ಬಿಟ್ಟು ನಾನು ಹೋದರೂ ನನ್ನನ್ನ ಕರೆದು ಉಪಚರಿಸುವವರು ಯಾರಿದ್ದಾರೆ, ಎಲ್ಲಿದ್ದಾರೆ? ಇಂತಹ ದೀನ ಸ್ಥಿತಿಯಲ್ಲಿ ಸಾವಿತ್ರಿ ಬದುಕುವುದಾದರೂ ಹೇಗೆ? ಆದ್ದರಿಂದ ನಿನ್ನಲ್ಲೇ ಕೈ ಮುಗಿದು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ, ಈ ಆತ್ಮನ ಜೊತೆಯಲ್ಲಿ ನನ್ನನ್ನು ಕರೆದೊಯ್ಯಬೇಕು ಎನ್ನುವುದಾಗಿ ನನ್ನನ್ನು ಕರೆದುಕೊಂಡು ಹೋಗು. ಇನ್ನು ನಿನ್ನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ, ಇವನ ಜೀವಾತ್ಮವನ್ನು ಎಳೆದುಕೊಂಡು ಹೋಗುವುದು ಹೋಗುವುದು. ಶ್ರದ್ಧಾಳು ಹೌದು ಸಾವಿತ್ರಿ, ನಿನ್ನ ಪ್ರಶ್ನೆಗೆ ಮಾರು ಉತ್ತರಿಸದೆ ಧಾವಿಸುತ್ತಾ ಇದ್ದರೂ ತಿರುಗಿ ನೋಡಿದರೆ ಮತ್ತೂ ನನ್ನನ್ನೇ ಅನುಸರಿಸಿ ಬರ್ತಾ ಇದ್ದೀಯಲ್ಲ. ಹೌದು ದೇವ, ಈ ಯೋಗ್ಯತೆ ನಿನಗೆ ಬಂದಿರುವುದು ನೀನು ಶ್ರದ್ಧಾಳುವಾಗಿರುವುದರಿಂದ. ಹಾಗಾಗಿಯೇ ನಿನಗೆ ಮೆಚ್ಚಿದ್ದೇನೆ. ಮಾತ್ರ ಅಲ್ಲ, ಒಲಿದ ನಾನು ಬೇಕಾದ ವರವನ್ನು ಕೊಡುವುದಕ್ಕೆ ಸಿದ್ಧನಾಗಿ ಇದು ವರದ ಹಸ್ತವನ್ನು ಎತ್ತಿ ಹಿಡಿದಿದ್ದೇನೆ, ಕೇಳು ವರ. ಧರ್ಮದೇವ, ಈ ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲ ವಿಷಯವನ್ನ ತಿಳಿಯುವವ ನೀನು. ಹಾಗಿರುವಾಗ ನಾನು ಮತ್ತೆ ಹೊಸತಾಗಿ ಹೇಳಬೇಕಾದ್ದೇನೂ ಇಲ್ಲ. ಆದರೂ ನನ್ನ ಈ ದೃಢವಾದಂತಹ ನಿರ್ಧಾರಕ್ಕೆ ನಿಲುಮೆಗೆ ಮೆಚ್ಚಿ ಮೈದೋರಿದ್ದೀಯ ವರವನ್ನ ಕೇಳು ಅಂತ ಹೇಳಿದರೆ ಕೇಳು ಆದೀತಂತೆ.
ನನ್ನ ಮಾವನಿಗೆ ಕಣ್ಣಿಲ್ಲ, ಆ ಕಣ್ಣನ್ನ ಕರುಣಿಸಬೇಕು. ನನ್ನ ಅತ್ತೆಯವರಿಗೆ ಕಾಲಿಲ್ಲ, ಕಾಲನ್ನ ಕರುಣಿಸಬೇಕು. ತಥಾಸ್ತು. ನಮೋ ನಮಃ. ಆಯ್ತಲ್ಲ. ಆದ್ರೂ ಮತ್ತೂ ನನ್ನನ್ನೇ ಅನುಸರಿಸಿಕೊಂಡು ಬರ್ತಾ ಇದೆಯಲ್ಲ, ಏನು ಇದು ಧರ್ಮವೇ ನಿನಗೆ? ಧರ್ಮವೇ? ಧರ್ಮವನ್ನ ಬಿಟ್ಟು ನಾನಿಂದು ಬದುಕಲಾರೆ. ಧರ್ಮದಿಂದಲೇ ಕೇಳುತ್ತಾ ಇದ್ದೇನೆ ನನ್ನ ಪತಿಯ ಜೀವನ ಮರಳಿ ಕೊಡು ಎನ್ನುವುದಾಗಿ. ಪತಿಯ ಜೀವವನ್ನ ಮರಳಿ ಕೊಡಬೇಕು, ಅದು ಹೇಗೆ ಸಾಧ್ಯ? ಆಯುಷ್ಯ ತೀರದವನ ಜೀವವನ್ನ ಮರಳಿ ಕೊಡು ಅಂತ ಕೇಳಿದ್ರೆ, ನೀನು ಕೇಳಿದ ವರವನ್ನು ಕೊಟ್ಟಿದ್ದೇನೆ, ಬೇರೆ ಮತ್ತೆ ವರ ಬೇಕಾದ್ರೂ ಕೇಳು, ಅದನ್ನು ಕೊಡ್ತೇನೆ. ಹೌದಾ? ಪತಿಯ ಜೀವವನ್ನ ಮರಳಿಸು ಎನ್ನುವುದನ್ನ ಬಿಟ್ಟು. ಧರ್ಮದೇವ, ಮತ್ತೆ ವರವನ್ನ ಕೇಳಬೇಕು ಅಂತ ಹೇಳಿದೆಯಲ್ಲ. ಆದೀತು. ನನ್ನ ಅತ್ತೆ ಹಾಗೂ ಮಾವ ಕಷ್ಟದಲ್ಲಿ ಬಳಲುತ್ತಾ ಇದ್ದಾರೆ, ಸಿರಿಯನ್ನೆಲ್ಲ ಕಳೆದುಕೊಂಡು ನೋಯುತ್ತಾ ಇದ್ದಾರೆ. ಕಳೆದು ಹೋದಂತಹ ಸಿರಿ ಸಾಮ್ರಾಜ್ಯ ಅವರ ಕೈ ಸೇರುವಂತಾಗಬೇಕು. ತಥಾಸ್ತು. ಮಂದೇನಾದ್ರೂ ಬೇಕಾ? ಹೌದು, ಕೇಳು. ಮತಿವಂತನೆ ಜೀವ ತತಿ ದಯೆ ಪೂರ್ಣ ಕೃತಜ್ಞತೆಯ ಜೀವ ತತಿ ದಯೆ ಪೂರ್ಣ ಕೃತಜ್ಞತೆಯ ಸ್ಮೃತಿ ಸೆರಗಿನಲಿ ಸತಿ ಸಾವಿತ್ರಿಯೋಳ್ ಶತ ಔರಸ ಸುತರತು ನವ ಬೇಡ್ವೆ ಸತಿ ಸಾವಿತ್ರಿಯೋಳ್ ಶತ ಔರಸ ಸುತರತು ನವ ಬೇಡ್ವೆ ಮತಿವಂತ ಶತ ಔರಸ ಪುತ್ರರನ್ನ ಕರುಣಿಸಬೇಕು. ಇಷ್ಟೇ ಅಲ್ಲ. ಹೌದು. ಸಾವಿತ್ರಿ, ಏನು ಹುಡುಗಾಟಿಕೆ? ನೀನು ಕೇಳಿದ ವರವನ್ನೆಲ್ಲ ಕೊಟ್ಟು ಪೂರೈಸಿದ್ದೇನೆ, ಮತ್ತು ನನ್ನನ್ನೇ ಅನುಸರಿಸಿಕೊಂಡು ಬರ್ತೀಯಲ್ಲ, ಎಷ್ಟು ಉದ್ದಟ ನನಗೆ. ಧರ್ಮದೇವ, ಶತ ಔರಸ ಪುತ್ರರನ್ನ ಕರುಣಿಸಿದೆ, ಆದರೆ ಎಲ್ಲಿ ಪುತ್ರನ ಪಡೆಯುವುದಕ್ಕೆ ಹೇಗೆ ಸಾಧ್ಯ? ಪರಕಾಮಿಯಲ್ಲ ಪರಕಾಮಿಯಲ್ಲ ಭರ್ತೃವ ಬಿಟ್ಟು ವೈಹಿಕದನ್ ವರಕಾಮಿಯಲ್ಲ ಕಾಮಿಯಲ್ಲ ಪತಿ ಕೆಟ್ಟುಳಿದ ಸುಖ ಪದದ ಸಿರಿ ಕಾಮಿಯಲ್ಲ ಸಿರಿ ಕಾಮಿಯಲ್ಲ ಭರ್ತನ ಬಿಟ್ಟು ಪತಿವ್ರತೆಯರೆಂತಿದರ ಸತ್ಯಗೊಳಿಸೋ ಸಿರಿ ಕಾಮಿಯಲ್ಲ ಭರ್ತನ ಬಿಟ್ಟು ಪತಿವ್ರತೆಯರು ಎಂತಿದರ ಸತ್ಯಗೊಳಿಸೋ ಧರ್ಮರಾಜ. ಮತ್ತೆ ಯಾಕೆ ಬರುತ್ತೇನೆ ನಾನು? ಒಂದೇ ಒಂದು ಕಾರಣಕ್ಕಾಗಿ. ಯಾವ ಕಾರಣ? ನೀನು ಕೊಟ್ಟಂತ ವರ ಫಲಿಸಲಿ ಎಂಬ ಕಾರಣಕ್ಕಾಗಿ. ಅಂದ್ರೆ ಪತಿವ್ರತ ಧರ್ಮ ಏನನ್ನ ಸಾರುತ್ತಾ ಇದೆ ಧರ್ಮದೇವ? ಏನು? ಪತಿಯ ಸೇವೆಯನ್ನ ಮಾಡುತ್ತಾ ಪತಿಯ ಜೊತೆಯಲ್ಲೇ ಸತಿ ಬದುಕಬೇಕು ತಾನೆ? ಹೌದು. ಹಾಗೆ
ಅವರ ದಾಂಪತ್ಯದ ಪ್ರತೀಕವಾಗಿ ಅಲ್ವೇ ಮಕ್ಕಳು ಜನಿಸುವುದು? ಹೌದು ಧರ್ಮದೇವ, ಪರಕಾಮಿ ನಾನಲ್ಲ, ನಾನು ಪತಿವ್ರತ ಧರ್ಮವನ್ನು ಆಚರಿಸಿಕೊಂಡು ಬಂದವಳು. ಮತ್ತೊಬ್ಬನನ್ನ ಮದುವೆ ಆಗುವ ಹಾಗಿಲ್ಲ. ಹೆಣ್ಣಿಗೆ ಒಮ್ಮೆ ಮದುವೆ ಆದ ಮೇಲೆ ಮತ್ತೆ ಮದುವೆಯ ಸಂಸ್ಕಾರ ಉಂಟೆ? ಹಾಗಂದ ಮೇಲೆ ಮದುವೆ ಆಗ್ಲಿಕ್ಕಿಲ್ಲ. ಮದುವೆಯಾದ ಪತಿದೇವನನ್ನ ಕಳೆದುಕೊಂಡು ಮತ್ತೆ ನಾನು ಔರಸ ಪುತ್ರನ ಪಡೆಯುವ ಬಗೆ ಹೇಗೆ ಯಮಧರ್ಮ? ಧರ್ಮರಾಜ, ಆದ್ದರಿಂದ ಪತಿ ಬೇಕು ಎನ್ನುವಂತ ಆಸೆ ನನ್ನದು. ನನಗೆ ವರವನ್ನ ಕರುಣಿಸಿದ್ದೀಯ, ಔರಸ ಪುತ್ರನ ತಥಾಸ್ತು ಅಂತ ಹೇಳಿದ್ದೀಯ. ಆ ಸತ್ಯವನ್ನ ನೆಲೆಗೊಳಿಸುವುದು ನಿನ್ನ ಕರ್ತವ್ಯ. ಆದ್ದರಿಂದ ಎಚ್ಚರಿಸುವುದಕ್ಕಾಗಿ ಬರ್ತಾ ಇದ್ದೇನೆ. ಸಾವಿತ್ರಿ, ಅಂತೂ ನನ್ನ ಮಾತಿನಿಂದಲೇ ನನ್ನನ್ನ ಕಟ್ಟಿಬಿಟ್ಟೆ. ನೀನು ವರವನ್ನ ಕೇಳಿದೆ, ಮರುಗಳಿಗೆಯಲ್ಲಿ ನಾನು ಕೊಟ್ಟು ಪೂರೈಸಿದೆ. ಶತ ಔರಸ ಪುತ್ರರನ್ನ ಪಡೆ, ನೀನೆಂದ ಹಾಗೆ ಪತಿ ಇಲ್ಲದೆ ಸಂತಾನವನ್ನ ಪಡೆಯುವುದಕ್ಕೆ ಹೇಗೆ ಸಾಧ್ಯ ಪತಿವ್ರತೆಯವರುಗಳಿಗೆ? ಸರಿ, ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳಲೇಬೇಕು. ಹಾಗಾಗಿ ಇದು ನಾನೇ ಮೆಚ್ಚಿ ವರವನ್ನ ಕೊಡ್ತಾ ಇದ್ದೇನೆ. ದೇವಿ ಪಿಡಿಯೌ ಸಕಲ ಸಂಪದ, ದೇವಿ ಪಿಡಿಯೌ ಸಕಲ ಸಂಪದ, ಭಾವನೆಗೆ ನಿಲುಕಿದುದಾನೆಲ್ಲವಾಗ, ಹೇ ವವಿರದೊಲ್ಲಭನದಾಯುಷ್ಯವ ಚತುಶ್ಯತವಾಗ, ದೇವಿ ಯೋಚಿಸದಿತ್ತೆ ಸಕಲವಾಗ, ದೇವಿ ಯೋಚಿಸದಿತ್ತೆ ಸಕಲವ, ಜೀವಗಿಕ್ಕಿದ ಪಾಶ ಮೋಚಿಸಿ, ಜೀವಗಿಕ್ಕಿದ ಪಾಶ ಮೋಚಿಸಿ, ಈವೆನೆ ಪರಂತ ಪಳೆ ಕೈಗೊಳ್ಳೆನು ನೀಡಿದನು. ಓ ಪತಿವ್ರತೆ, ದೇವ ಸಾವಿತ್ರಿ ದೇವಿ, ಇದು ನಿನ್ನ ಪಾತಿವ್ರತ್ಯಕ್ಕೆ ಮೆಚ್ಚಿದ್ದೇನೆ. ನೀನು ಕೇಳಿದ ವರವನ್ನ ಮಾತ್ರ ಅಲ್ಲ, ನನ್ನ ಮನಸ್ಸಿಗೆ ತೋಚಿದ ವರವನ್ನು ಕೊಡುವುದಕ್ಕೆ ಸಿದ್ಧನಾಗುತ್ತಾ ಇದ್ದೇನೆ. ದೇವಿ ಪಿಡಿಯೋ ಸಕಲ ಸಂಪದ, ಕಳೆದುಕೊಂಡಂತ ಎಲ್ಲ ಸಂಪತ್ತು ನಿನ್ನ ಪಾಲಿಗೆ ಪ್ರಾಪ್ತವಾಗಲಿ. ಜೊತೆಯಲ್ಲಿ ಇದು ನಿನ್ನ ಪತಿಗೆ ಹಾಕಿರುವಂತ ಈ ಪಾಶವನ್ನ ಹಿಂತೆಗೆಯುತ್ತಾ ಇದ್ದೇನೆ. ಅಲ್ಪಾಯವಾಗಿರುವಂತ ಈತನಿಗೆ ಅನುಗ್ರಹಿಸುತ್ತಾ ಇದ್ದೇನೆ. 400 ವರ್ಷ ಈತ ಸುಖದಿಂದ ಬಾಳಲಿ, ನಿಮ್ಮಿಬ್ಬರ ದಾಂಪತ್ಯ ಸುಖಮಯವಾಗಲಿ, ಬದುಕು ಬಂಗಾರವಾಗಲಿ, ಲೋಕಕ್ಕೆ ಮಂಗಳವಾಗಲಿ. ನನ್ನ ಕೊಡಲಿ ಎಲ್ಲ ಹೋಯ್ತೆ. ಕೊಡಲಿ, ಏನೋ ವಿಚಿತ್ರವಾದ ಅನುಭವಗಳು, ಏನೋ ವಿಚಿತ್ರವಾದ ಹೊಸ 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 ಕನಸನ್ನು ಕಂಡ ಅನುಭವಗಳು. ಏನು ನಡೆಯುತ್ತೆ ಸಾವಿತ್ರಿ ಇಲ್ಲಿ? ಏನು ನಡೆಯಿತು ಎನ್ನುವ ವಿಷಯವನ್ನೆಲ್ಲ ಹೇಳ್ತೇನೆ. ಹೊರಡೋಣವೇ. ನೋಡಲೆ ಪ್ರಿಯೇ ಕಾಡಿನ ಸೊಬಗೆ, ಕಾಡಿನ ಸೊಬಗೆ ಕಡು ಹೋಗಿ ಮುದೆ ಕಯದಿನ ನೋಡಲೆ
ಕಾಡಿನ ಸೊಬಗೆ ಕಡು ಮೋಗಿಪುದೆ, ಕಾಡಿನ ಸೊಬಗೆ ಕಡು ಮೋಗಿಪುದೆ, ಕಾಡಿನ ಸೊಬಗೆ ಕಡು ಮೋಗಿಪುದೆ. ನಲಿದೋಳುಗಳಿಂ ಅಲೆಯುವ ಮರಗಳ, ನಲಿದೋಳುಗಳಿಂ ಅಲೆಯುವ ಮರಗಳ ತೊಳಲುವ ಅತಿಥಿಗಳ ಕರೆದು ಪಚರವೇ. ನಲ್ಲ ನಲ್ಲೆಯರು ಬಳ್ಳಿ ತರುಗಳು ನಲ್ಮೆಯುಂಡುಡುವ ಉಲ್ಲಾಸವೇನೆ, ನಲ್ಮೆಯುಂಡುಡುವ ಉಲ್ಲಾಸವೇನೆ. ನಲ್ಲ ನಲ್ಲೆಯರು ಬಳ್ಳಿ ತರುಗಳು ನಲ್ಮೆಯುಂಡುಡುವ ಉಲ್ಲಾಸವೇನೆ. ನೋಡು ಪ್ರಿಯೆ ನೋಡು, ಪ್ರಿಯ ನೋಡು, ಪ್ರಿಯ ನೋಡು, ನೋಡು 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 ನೋಡು. ರಾಸರಸಲೋಲನಿಗೆ ರಣರಂಗಶೀಲನಿಗೆ ಮಾಸದ ಸಮಾನನಿಗೆ ಮಧುಮೌನಿಗೆ ಸರ್ವ ಜನ ಜೀವನಿಗೆ ಶರ್ವಘನ ಭಾವನಿಗೆ ಪರ್ವಮಯ ದೇವನಿಗೆ ಪರಮಾತ್ಮಗೆ ಜಯ ಮಂಗಲೋ ನಿತ್ಯ ಶುಭ ಮಂಗಲೋ, ಜಯ ಮಂಗಲೋ ನಿತ್ಯ ಶುಭ ಮಂಗಲೋ.